ಇಸಿಬಿ ಸ್ವಾಗತ. ಕೊರೋನಾ ನಿಯಂತ್ರಣಕ್ಕೆ ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಣೆ ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ. ಇಡೀ ದೇಶದಲ್ಲಿ ಕೊರೋನಾ ಎರಡನೇ ಅಲೆ ತಾಂಡವವಾಡುತ್ತಾ ರಣಕೇಕೆ ಹಾಕುತ್ತಾ ಜನರನ್ನು ಸಾವಿನ ದವಡೆಗೆ ತಳ್ಳುತ್ತಿರುವಾಗ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಒಂದು ಜನಾಂಗದ ವಿರುದ್ಧ ಕತ್ತಿ ಮಸಿಯುತ್ತಾ ಸಹೋದರರಂತೆ ಬಾಳುತ್ತಿರುವ ಜನರಲ್ಲಿ ಕೋಮು ಭಾವನೆ ಮೂಡಿಸುತ್ತಿರುವುದು ಖಂಡನೀಯ. ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಮಾಲೂರು ಶಾಸಕರಾದ ಕೆವೈ ನಂಜೇಗೌಡರು ಒತ್ತಾಯಿಸಿದರು. ಇಂದು ಟೇಕಲ್ ಹೋಬಳಿಯ ಕೊಮ್ಮನಹಳ್ಳಿಯ ಅವರ ನಿವಾಸದಲ್ಲಿ ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಯಾವುದೇ ಅನುಭವ ಇಲ್ಲದ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸದರಾಗಿ ಆಯ್ಕೆಯಾಗಿರುವ ತೇಜಸ್ವಿ ಸೂರ್ಯ ತಮ್ಮ ಘನತೆಗೆ ತಕ್ಕಂತೆ ಮಾತಾಡಬೇಕು ಹಾಗೂ ನಡೆದುಕೊಳ್ಳಬೇಕೆಂದರಲ್ಲದೆ ಬಿಜೆಪಿ ಪಕ್ಷ ಯುವಜನತೆಗೆ ಕೊಟ್ಟಿರುವ ಅಧಿಕಾರವನ್ನು ಸಮರ್ಪಕವಾಗಿ ಬಳಸಿಕೊಳ್ಳದೆ ಕೇವಲ ಹಣ ಮಾಡುವುದರಲ್ಲಿ ತೊಡಗಿರುವುದಲ್ಲದೆ ಕೊರೋನಾ ತಡೆಗಟ್ಟುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಟೀಕಿಸಿದರು. ಕೋವಿಡ್ 19 ಎರಡನೇ ಅಲೆ ಪ್ರಾರಂಭವಾದ ಮೇಲೆ ತಮ್ಮೊಂದಿಗೆ ತಾಲೂಕು ಆಡಳಿತ ಚುರುಕಾಗಿ ಕೆಲಸ ಮಾಡುತ್ತಿದ್ದು ಸರ್ಕಾರಿ ಆಸ್ಪತ್ರೆಯೊಂದಿಗೆ ಖಾಸಗಿ ಆಸ್ಪತ್ರೆಗಳ ಸಹಕಾರದಿಂದ ರತ್ನ ಆಸ್ಪತ್ರೆ, ಭರಣಿ ಆಸ್ಪತ್ರೆಗಳನ್ನು ಕೋವಿಡ್ ಆಸ್ಪತ್ರೆಗಳನ್ನಾಗಿ ಸಜ್ಜುಗೊಳಿಸಲಾಗಿದೆ. ಎಲ್ಲದೆ ಈಗಾಗಲೇ ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ MS ಪ್ರದೀಪ್ ರೆಡ್ಡಿ ಆಂಬ್ಯುಲೆನ್ಸ್ ಸೇವೆ ನೀಡುತ್ತಿದ್ದು ತಮ್ಮ ಕಡೆಯಿಂದ ಇನ್ನೂ ಒಂದು ಆಂಬ್ಯುಲೆನ್ಸನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಜನರ ಸೇವೆಗೆ ಒದಗಿಸಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ವಿವರಿಸಿದರು. ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ರೋಗಿಗಳು ದಾಖಲಾಗುತ್ತಿದ್ದು ಬೆಡ್ ಲಭ್ಯತೆ ಹಾಗೂ ವೆಂಟಿಲೇಟರ್ ಸಿಗುತ್ತಿಲ್ಲ. ಜಾಲಪ್ಪ ಮೆಡಿಕಲ್ ಕಾಲೇಜು ಸಾರ್ವಜನಿಕರಿಗೆ ಪ್ರಯೋಜನ ಇಲ್ಲವಾಗಿದ್ದು ನಾವು ಸರ್ಕಾರದ ಮೇಲೆ ಆಧಾರ ಪಡೆದೇ ಪ್ರತಿದಿನ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಆ ದಿನದ ಮಾಹಿತಿ ಪಡೆದು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಸದ್ಯದ ಪರಿಸ್ಥಿತಿಯಲ್ಲಿ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ 4 ವೆಂಟಿಲೇಟರ್ಗಳ ಲಭ್ಯತೆ ಇದ್ದು 50 ಬೆಡ್ ಹಾಗೂ ವೆಂಟಿಲೇಟರ್ ಇರುವ ಖಾಸಗಿ ಆಸ್ಪತ್ರೆಗಳ ಸಹಕಾರದಿಂದ ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಚ್ಚರ ವಹಿಸಲಾಗಿದೆ ಎಂದರಲ್ಲದೆ ಒಟ್ಟಾರೆಯಾಗಿ ಮಾರಕ ಕೊರೋನಾವನ್ನು ನಿರ್ಮೂಲನೆ ಮಾಡಲು ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು. ವರದಿ ಇನಾಯತ್, E7 ನ್ಯೂಸ್, ಮಾಲೂರು. ಬಿಜೆಪಿ ಪಕ್ಷದ ತೇಜಸ್ವಿ ಸೂರ್ಯ ಕೋಮುವಾದಿ ಸೃಷ್ಟಿಯನ್ನ ನಮ್ಮ ರಾಜ್ಯದಲ್ಲಿ ಬಿತ್ತನೆ ಮಾಡಕ್ ಹೊರಟಿದ್ದಾರೆ. ಇದು ಬಿಜೆಪಿ ಬಿತ್ತನೆ ಹಾಕ್ಬಿಟ್ಟಿದ್ದಾರೆ. ಎದ್ರೆ ಕೂತ್ರೆ ಹಿಂದೂಗಳು, ರಾಮ ದೇವಸ್ಥಾನ, ಪಾಕಿಸ್ತಾನ, ಶ್ರೀರಾಮ, ಇಷ್ಟು ಬಿಟ್ಟರೆ ಅವ್ರದ್ದೇನು ಅಜೆಂಡಾ ಬೇರೆಯೇ ಇಲ್ಲ. ಇದೇಳ್ಕೊಂಡೆ ಇವತ್ತು ದೇಶದಲ್ಲಿ ಅಧಿಕಾರಕ್ಕೆ ಬಿಜೆಪಿ ರಾಜ್ಯಗಳಲ್ಲಿ ದೇಶದಲ್ಲಿ ಕೂಡ ಬಂದಿದ್ದು ತಮಗೆಲ್ಲ ಗೊತ್ತಿದೆ. ಆದರೆ ಈಗ ಜನ ಏನಾಗಿದ್ದಾರೆ ಅನ್ನೋದು ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಇನ್ನೂ ಅದನ್ನೇ ಹೇಳ್ಕೊಂಡು ರಾಜಕಾರಣ ಮಾಡ್ಬೋದು ಅಂದ್ಕೊಂಡಿದ್ದಾರೆ. ಎಲ್ಲ ಮರ್ತಿದ್ದಾರೆ. ಹೊಸ ನಮ್ಮ ಜನರೇಷನ್, ಹೊಸ ಪೀಳಿಗೆ ಏನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ, ಬಿಜೆಪಿ ಬಂದರೆ ಏನಾದರೂ ದೇಶನ ಮಾಡ್ತದೆ ಅಂತೇಳಿ ಒಂದು ತೀರ್ಮಾನ ತಗೊಂಡಿತ್ತು ಹೊಸ ಜನರೇಷನ್ನು. ಇವತ್ತು ಆ ಹೊಸ ಜನರೇಷನ್ಗೆ ಗೊತ್ತಾಗ್ಬಿಟ್ಟಿದೆ ಇವತ್ತು ಬಿಜೆಪಿ ಏನು, ಕಾಂಗ್ರೆಸ್ ಏನು ಅಂತ. ಬಿಜೆಪಿಯನ್ನು ಯಾವತ್ತು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ, ಯಾವತ್ತು ಈ ದೇಶಕ್ಕಾಗಿ ಹೋರಾಟ ಮಾಡಿ ಯಾರು ಬಿಜೆಪಿ RSS ಅವರು ತ್ಯಾಗವನ್ನು ಬಲಿದಾನವನ್ನು ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ, ಏನೂ ಇಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಎಲ್ಲ ಜಾತ್ಯತೀತವಾಗಿ ಎಲ್ಲ ಜಾತಿಗಳು ಕೂಡ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರೋದಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ಹೊತ್ತಂದು ಇವತ್ತು ನಾವು ಸ್ವಾತಂತ್ರ್ಯವಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇಶ ನಮ್ಮ ಭಾರತ ದೇಶ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅವತ್ತು BJP RSS ಇಲ್ಲದೆ ಇದ್ದಾಗ ಹೋರಾಟಗಳು ಮಾಡಿರೋದು. ಇವತ್ತು ಹೊಸ ಜನರೇಷನ್ನು, ನಮ್ಮ ಯುವಕರು ಅದೆಲ್ಲ ಮರೆತು ಹಿಂದಿನ ಪಕ್ಷಗಳು ಏನು ಮಾಡಿದ್ದಾರೆ, ಕಾಂಗ್ರೆಸ್ ಏನು ಮಾಡಿದೆ, BJP ಏನೋ ಮಾಡ್ತಾರೆ ಅಂತೇಳ್ಬಿಟ್ಟು ದೇಶನೇ BJP ಮಾಡಿ ಇವತ್ತು ಆ ಕರ್ಮ, ಆ ನೋವು, ಆ ಕಷ್ಟ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಕೊರೋನಾ ಬಂದಿದೆ. ಜಾತಿ ಬಿತ್ತನೆ ಹಾಕೋದಕ್ಕಿಂತಲೂ, ಜಾತಿ ಮಾತಾಡೋದಕ್ಕಿಂತಲೂ ಈ ಹುಡುಗ ಇವತ್ತು ಸಾಮಾನ್ಯ ಜನ, ಬಡವರು ರೋಡ್ಗಳ ಸಾಯ್ತಾ ಇದ್ದಾರೆ. ಈ ಸರ್ಕಾರ ಕನಿಷ್ಠ ಒಂದು ಬೆಡ್ ಆಕ್ಸಿಜನ್ ಕೊಡೋಕೆ ಯೋಗ್ಯತೆ ಇಲ್ಲ. ಒಬ್ಬ ಬಡವ ಪ್ರಾಬ್ಲಮ್ ಬಂತು, ಅವನಿಗೆ ಪಾಸಿಟಿವ್ ಬಂದದೆ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗಿ ಎಷ್ಟು ಜನ ಸಾಯ್ತಾ ಇದ್ದಾರೆ. ಶ್ರೀಮಂತರು ಬಿಡ್ರಿ, ಒಳ್ಳೆ ಹೈಟೆಕ್ ಹಾಸ್ಪಿಟ್ಲ್ ಇದೆ, ಅವ್ನಿಗೆ ದುಡ್ಡು ಎಷ್ಟು ಬೇಕೋ ಕೊಡ್ತಾರೆ, ಹೋಗ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಹೋಗಿ ನೋಡಿಸ್ಕೊತಾರೆ. ಅದೇ ಸಾಮಾನ್ಯ ಜನ ಬಡವನಿಗೆ ಇವತ್ತು ಎಷ್ಟು ಕಷ್ಟ ಆಗಿದೆ ಅಂದರೆ ಕನಿಷ್ಠ ಈ ಸರ್ಕಾರ ಒಂದು ಬೆಡ್ಡು, ಒಂದು ಆಕ್ಸಿಜನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ನಾನು ಕೂಡ ಒಬ್ಬ ಶಾಸಕನಾಗಿದ್ದೀನಿ. ಬೆಳಗ್ಗೆ ಎದ್ರೆ ರಾತ್ರಿ ಕೂಡ ಅಷ್ಟೇ
ಸ್ವಿಚ್ ಆಫ್ ಆಗ ಮಾಡೋದಿಲ್ಲ ನಾವು. ಬರೀ ಫೋನ್ಗಳು ಏನಂದರೆ ಯಾವುದೇ ಡೆವಲಪ್ಮೆಂಟ್ಸ್ ಜನ ಕೇಳೋದು ಮರ್ತಿದ್ದಾರೆ. ಕೇಳ್ಕೊತಾರೆ ಬಡವರು, ನಮಗೊಂದು ಬೆಡ್ ಕೊಡಿಸಿ, ಆಕ್ಸಿಜನ್ ಕೊಡಿಸಿ, ಐ ಸಿ ಯು ಕೊಡಿಸಿ ಅಂತ. ಎಲ್ಲಿದೆ ಬೆಡ್ಡೂ ಇಲ್ಲ, ಆಕ್ಸಿಜನ್ನೂ ಇಲ್ಲ, ಐ ಸಿ ಯುನೂ ಇಲ್ಲ, ಮೆಡಿಸನ್ನೂ ಇಲ್ಲ. ಇವತ್ತು ಏನಾಗ್ಬಿಟ್ಟಿದೆ ಜನ, ಪಾಪ ಎಷ್ಟು ಜನ ಬಡವರು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾರೆ. ನೀವು ಇದರ ಬಗ್ಗೆ ಈ ಬಿ ಜೆ ಪಿ ಸರ್ಕಾರ, ಈ ಸಂಸದರು ಗಮನ ಹರಿಸೋದು ಬಿಟ್ಬಿಟ್ಟು ಜಾತಿ ಜಾತಿನ ಎತ್ಕಟ್ಟೋದು. ಈ ಭಾರತ ದೇಶದಲ್ಲಿ ಇವ್ರ ಕಡೆ ಸಾಧ್ಯ ಇದೆಯಾ? ಬರೀ ಹಿಂದೂನೇ ಈ ದೇಶದಲ್ಲಿ ಬದುಕಕ್ಕೆ ಮಾಡೋಕ್ಕೆ ಇವ್ರ ಕೈಲಿ ಆಗ್ತದಾ? ಇವತ್ತು ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬೌದ್ಧ ಎಲ್ಲ ಜಾತಿಗಳು, ನೂರಾರು ಜಾತಿ ನಮ್ಮ ಭಾರತ ದೇಶದಲ್ಲಿ ಒಟ್ಟಿಗೆ ಅಣ್ಣತಮ್ಮಂದ್ರ ಪದ ಸ್ವತಂತ್ರ ಬಂದ ಮೇಲೆ ಜೀವನ ಮಾಡಿಕೊಂಡು ಇವತ್ತು ನಾವು ಹೋಗ್ತಾ ಇದೀವಿ. ನಾವು ಇವರು ಅದನ್ನೆಲ್ಲ ಮರೆತು, ಈ ಸಂದರ್ಭನ ಮರೆತು, ಇವತ್ತು ಈ ಕೊರೋನಾ ಕಷ್ಟದಲ್ಲಿರೋದನ್ನ ಮರೆತು ಬೇಕಾಬಿಟ್ಟು ಮನಸ್ಸು ಬಂದಂಗೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಇದ್ರ ವಿರುದ್ಧವಾಗಿ ಕಠಿಣವಾದ ಕ್ರಮ ತಗೋಬೇಕು. ಇವ್ರ ವಿರುದ್ಧವಾಗಿ ಕೇಸ್ FIR ಆಗಬೇಕು. ಹೋಮ ಗಲಭೆಗೆ ಸೃಷ್ಟಿ ಮಾಡೋ ಒಂದು ಸೆಕ್ಷನಲ್ಲಿ ಇವ್ರನ್ನ ಕೇಸ್ ಹಾಕಬೇಕು. ಇಂಥ ಸಂಸದರಿಗೆ ಜನ ಬುದ್ಧಿ ಕಲಿಸುತ್ತಾ ದಿನಗಳ ದೂರ ಎಲ್ಲ ಹತ್ತಿರವಾಗಿದೆ.